ಜನಾರ್ದನ್ ರೆಡ್ಡಿಗೆ ಶಾಕ್ ಕೊಟ್ಟ ಸ್ವಂತ ಸಹೋದರ ಹೊಸ ಪಕ್ಷದಿಂದ ಮನೆಯೊಂದು ಮೂರು ರಾಜಕೀಯದ ಮುಂದೆ ಬಂದು ಬಳಗ ಲೆಕ್ಕಕ್ಕಿಲ್ಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ಇದೀಗ ತಾನೇ ಸಿದ್ದರಾಮಯ್ಯ ಅವರು ಕೋಲಾರದಿಂದಲೇ ಸ್ಪರ್ಧಿಸ್ತೀನಿ ಹೈಕಮಾಂಡ್ ಫೈನಲ್ ಮಾಡಿದ್ರೆ ಅಂತ ಅಧಿಕೃತವಾಗಿ ಘೋಷಿಸಿದರೆ ಯಾರು ಹೈಕಮಾಂಡು ಅವ್ರು ಹೇಳಿದ್ನ ರಾಹುಲ್ ಗಾಂಧಿ ಕೇಳಬೇಕು ಸೊ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧಿಸ್ತಾರೆ ಜನಾರ್ದನ್ ರೆಡ್ಡಿ ಅವರು ಪಾರ್ಟಿಯನ್ನು ಅನೌನ್ಸ್ ಮಾಡಿದಾಗ ಇದೇ ರೀತಿ ಸೆನ್ಸೇಷನ್ ಆಗಿತ್ತು ಇದೀಗ ಸಿದ್ದರಾಮಯ್ಯ ಅವರ ಕ್ಷೇತ್ರ ಫೈನಲ್ ಆಯಿತು ಜನಾರ್ದನ್ ರೆಡ್ಡಿಗೆ ಶಾಕಿಂಗ್ ನ್ಯೂಸ್ ಒಂದು ಎದುರಾಗಿದೆ ಎಸ್ ವೀಕ್ಷಕರೇ ನಾನು ಅನ್ನೋದನ್ನ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಓದಲಿಗರಾಗಿ ನೋಡಿ ವೀಕ್ಷಕರೇ ಮನೆಯೊಂದು ಮೂರು ಬಾಗಿಲು ಕೇಳಕಿ ಟೈಟ್ಲು ಜನಾರ್ದನ್ ರೆಡ್ಡಿ ಅವರಿಗೆ ಸೂಟ್ ಆಗುತ್ತಾ ಇಂಥದೊಂದು ಚರ್ಚೆ ಶುರು ಆಗಿದೆ ಯಾಕೆ ಜನಾರ್ದನ ರೆಡ್ಡಿಯವರ ಸ್ವಂತ ಸಹೋದರರೇ ರಾಜಕೀಯದಲ್ಲಿ ಸಹೋದರತ್ವ ಬಂದು ನೆಂಟರಿಷ್ಟರು ಯಾವುದು ನಡೆಯಲ್ಲ ಗೆಲುವಷ್ಟೇ ಮುಖ್ಯ ನನಗೆ ಶ್ರೀರಾಮುಲು ಅವರೇ ಫೈನಲ್ ಶ್ರೀರಾಮುಲು ಏನು ಹೇಳ್ತಾರೆ ನಾನು ಪುರಸಭೆ ಮೆಂಬರು ಜಿಲ್ಲಾ ಪಂಚಾಯಿತಿ ಮೆಂಬರು ಯಾವಾಗಿಂದ ರಾಜಕೀಯ ಆರಂಭಿಸ್ದೆ ಆವಾಗಿಂದ ನನ್ನ ಬೆಳೆಸ್ತವ್ರು ಶ್ರೀರಾಮುಲು ಅವರು ಈಗಾಗಲೇ ನಾಲ್ಕು ಸಲ ಮಿನಿಸ್ಟ್ ಆಗೋರೆ ಭವಿಷ್ಯದಲ್ಲಿ ಸಿ ಎಮ್ ಅವರು ಅಚ್ಚರಿ ಪಡಬೇಕಾಗಿಲ್ಲ ನಾನು ಯಾವ ಕಾರಣಕ್ಕೂ ಯಾವ ಪಾರ್ಟಿಗೂ ಹೋಗಲ್ಲ ಕೊನೆವರೆಗೂ ಬಿ ಜೆ ಪಿಯಲ್ಲೇ ಇರ್ತೀನಿ ಎಸ್ ವೀಕ್ಷಕರಾಗಿ ಮಾತನ್ನು ಹೇಳಿರೋದು ಜನಾರ್ದನ್ ರೆಡ್ಡಿ ಅವರ ಸಹೋದರ ಸೋಮಶೇಖರ ರೆಡ್ಡಿ ಅವರು ನಿಜ ಇಲ್ಲಿವರೆಗೂ ಕೂಡ ಜನಾರ್ದನ್ ರೆಡ್ಡಿ ಅವರ ಪಕ್ಷದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಿದ್ರು ಅನೌನ್ಸ್ ಹಾಕೋಕೆ ಮುಂಚೆ ಅನೌನ್ಸ್ ಆದಮೇಲೆ ಆ ಬಗ್ಗೆ ಎಲ್ಲೂ ಹೇಳಿಕೆಯನ್ನು ಕೊಡ್ತಿರ್ಲಿಲ್ಲ ಹೇಳಿಕೆಯನ್ನು ಕೊಡಲಿಲ್ಲ ಅಂದರೂ ಪರವಾಗಿರ್ಲಿಲ್ಲ ಸೈಲೆಂಟ್ ಆಗಿದ್ದರೂ ಸುಮ್ಮನೆ ಸಾಕಿತ್ತು ಆದರೆ ಜನಾರ್ದನ್ ರೆಡ್ಡಿಯವರ ಪಕ್ಷಕ್ಕೆ ಹೋಗುವ ಮಾತೇ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿರುವಂಥ ಸೋಮಶೇಖರ್ ರೆಡ್ಡಿ ಅವರು ರಾಜಕೀಯದಲ್ಲಿ ಬಂದು ಬಳಗ ನೆಂಟರಿಷ್ಟರು ಆಪ್ತರು ಸಹೋದರ ಅಥವಾ ಯಾವುದೂ ಇಲ್ಲ ಇಲ್ಲಿ ಪಕ್ಷ ಮುಖ್ಯ ಎಷ್ಟೋ ಜನ ಪಕ್ಷಗಳನ್ನ ಮಾಡಿದ್ರು ಏನೇನೋ ಆಗೋಯ್ತು ನಮ್ಮದು ರಾಷ್ಟ್ರೀಯ ಪಕ್ಷ ನನಗೆ ಬಿ ಜೆ ಪಿ ಮುಖ್ಯ ಕೊನೆವರೆಗೂ ಬಿ ಜೆ ಪಿಯಲ್ಲೇ ಇರ್ತೀನಿ ಇಲ್ಲಿ ಯಾವುದೇ ರೀತಿಯ ಕೌಟುಂಬಿಕ ಎಮೋಷನಲ್ಗೆ ನಾನು ಒಳಗಾಗೋದಿಲ್ಲ ಯಾವುದೇ ರೀತಿಯ ಎಮೋಷನ್ಗೆ ನಾನು ಒಳಗಾಗೋದಿಲ್ಲ ಶ್ರೀರಾಮುಲು ಅಣ್ಣ ಏನು ಹೇಳ್ತಾರೋ ಅವ್ರು ಹೇಳ್ದಂಗೆ ಮಾಡ್ತೀನಿ ಶ್ರೀರಾಮುಲು ಅಣ್ಣ ಏನು ಹೇಳ್ತಾರೆ ಶ್ರೀರಾಮುಲು ಅಣ್ಣ ಬಿ ಜೆ ಪಿಯಲ್ಲೇ ಇರ್ತಾರೆ ಹೀಗಾಗಿ ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿಗೆ ಅತಿ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ಕಡೆ ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಪ್ರವೇಶಿಸುವಂತಿಲ್ಲ ಹೀಗಾಗಿ ಅಲ್ಲಿ ಅವರ ಪತ್ನಿ ಅರುಣಾಲಕ್ಷ್ಮಿಯವರು ಎಲ್ಲ ರೀತಿಯ ಪ್ರಚಾರದ ಕೆಲಸವನ್ನು ವಹಿಸ್ಕೊಂಡಿದ್ದಾರೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮೂಲಗಳ ಪ್ರಕಾರ ಜನಾರ್ದನ ರೆಡ್ಡಿ ಅವರ ಪುತ್ರಿ ಬ್ರಹ್ಮಿಣಿ ಕೂಡ ಚುನಾವಣಾ ಕಣಕ್ಕೆ ಧುಮುಕ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ಗಂಗಾವತಿ ಜನ ನನ್ನ ಕೈ ಬಿಡೋದಿಲ್ಲ ಅಂತ ಅಲ್ಲೇ ಮನೆ ಮಾಡಿಬಿಟ್ಟು ಗಂಗಾವತಿಯಲ್ಲಿ ಪ್ರಚಾರ ಶುರು ಮಾಡಿದ್ದಾರೆ ಒಂದಷ್ಟು ಜನ ನಾಯಕರುಗಳನ್ನ ಬೇರೆ ಬೇರೆ ಪಾರ್ಟಿಯಿಂದ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷಕ್ಕೆ ತಗೋತಾ ಇದ್ದಾರೆ ಅದರಲ್ಲಿ ಪಿಯ ಟಿಕೆಟ್ ಆಕಾಂಕ್ಷಿಗಳು ಕೂಡ ಜನಾರ್ದನ್ ರೆಡ್ಡಿ ಅವರ ಪಕ್ಷವನ್ನು ಸೇರಿದ್ದಾರೆ ಅಧಿಕೃತವಾಗಿ ಆದರೆ ಸ್ವಂತ ಸಹೋದರನೇ ತನ್ನ ಸಹೋದರ ಹೊಸ ಪಕ್ಷವನ್ನು ಕಟ್ಟಿರುವಾಗ ರಾಜ್ಯದಲ್ಲಿ ಬಿ ಜೆ ಪಿಗೆ ವಿರುದ್ಧವಾಗಿ ಅವರು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರುವಾಗ ಸೈಲೆಂಟ್ ಆಗಿರ್ಬೇಕಾ ಇಲ್ಲ ಪಕ್ಷದ ಪರವಾಗಿ ವಹಿಸ್ಕೊತಾ ಹೊಸ ಪಕ್ಷದ ವಿರುದ್ಧವಾಗಿ ಮಾತಾಡಬೇಕಾ ಸದ್ಯ ಸೋಮಶೇಖರ್ ರೆಡ್ಡಿ ಅವರು ಮಾಡಿರೋದು ಅದೇ ಕೆಲಸವನ್ನ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿರೋರ ಬಗ್ಗೆ ಸ್ವಂತ ಸಹೋದರನೇ ಕೊಟ್ಟಿರೋ ಹೇಳಿಕೆಯಿಂದ ಜನಾರ್ದನ್ ರೆಡ್ಡಿ ಏನಾದ್ರು ಆಘಾತಕ್ಕೊಳಗಾಗಿದ್ದಾರಾ ಇಲ್ಲ ಇದಕ್ಕೆಲ್ಲ ರೆಡಿಯಾಗೇ ಬಂದವರು ಅವರು ಯಾರನ್ನು ನಂಬಂಗಿಲ್ಲ ಅವರು ಪಾರ್ಟಿ ಅನೌನ್ಸ್ ಮಾಡುವಾಗ ಹೇಳಿದ್ರು ಯಾರೂ ನಂಬೋಗಿಲ್ಲ ನಾವು ಖುಷಿಲಿದ್ದಾಗ ಎಷ್ಟು ಜನ ಜೊತೆಗಿದ್ರು ಅನ್ನೋದಕ್ಕಿಂತ ಕಷ್ಟದಲ್ಲಿದ್ದಾಗ ನಮ್ಮ ಸ್ನೇಹಿತರು ಯಾರು ನಮ್ಮ ಕುಟುಂಬಸ್ಥರು ಯಾರು ನಮಗೆ ಜೀವ ಕೊಡೋರು ಯಾರು ನಮ್ಮ ಜೀವ ತೆಗೆಯೋರು ಯಾರು ಎಲ್ಲ ಗೊತ್ತಾಯ್ತದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅಲ್ಲದೆ ಅಲ್ಲಿವರೆಗೂ ಕೂಡ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯ ನಡುವಿನ ಮನಸ್ತಾಪ ಹೆಚ್ಚಾಗಿದೆ ಅನ್ನೋ ಮಾತು ಕೇಳಿ ಬರ್ತಿತ್ತು ಅದಕ್ಕೂ ತೇಪೆ ಹಚ್ಚಿದ್ರು ಜನಾರ್ದನ್ ರೆಡ್ಡಿ ಅವರು ಇಲ್ಲ ಇಲ್ಲ ರಾಜಕೀಯ ಬೇರೆ ಸ್ನೇಹ ಬೇರೆ ನಾವಿಬ್ಬರು ಒಂದೇ ರೀತಿಯ ಆತ್ಮ ಇರುವಂಥ ಎರಡು ದೇಹಗಳು ಒಂದೇ ನಾಣ್ಯದ ಎರಡು ಮುಖಗಳು ಹಾಗೆ ಬದುಕ್ತೀವಿ ಇಲ್ಲಿ ರಾಜಕೀಯವನ್ನು ನಾವು ಹತ್ತಿರ ತರೋದಿಲ್ಲ ನಮ್ಮ ಸಂಬಂಧಕ್ಕೆ ನಮ್ಮ ತಾಯಿಗೆ ನಾಲ್ಕು ಜನ ಮಕ್ಕಳು ಅದರ ಶ್ರೀರಾಮುಲು ಕೂಡ ಅಂದರು ಇದು ಹೊಸ ಪಕ್ಷ ಕಟ್ಟಿದರೂ ಕೂಡ ಸ್ನೇಹವನ್ನು ಉಳಿಸಿಕೊಂಡ ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯವರ ಪ್ರೌಢ್ಯ ಮಾತುಕತೆ ಆದರೆ ಸ್ವಂತ ಸಹೋದರನಾಗಿದ್ದರೂ ಕೂಡ ಸೋಮಶೇಖರ್ ರೆಡ್ಡಿಯವರು ಹೊಸ ಪಕ್ಷದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವ ಮಾತೇ ಇಲ್ಲ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಅನ್ನೋ ರೀತಿ ಮಾತನಾಡಿ ಹೊಸ ಪಕ್ಷಕ್ಕೆ ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿದ್ದಾರೆ ಅವ್ರ ಪರ್ಸ್ನಲ್ಲು ಏನೋ ಅಣ್ಣ ತಮ್ಮ ಆಗಿದ್ದ ತಕ್ಷಣ ಅವ್ರು ಪಕ್ಷ ಕಟ್ಟಿದ ತಕ್ಷಣ ಹೋಗಬೇಕು ಅಂತ ಏನೂ ಇಲ್ಲ ಆದರೆ ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ಎಷ್ಟು ಒಳ್ಳೆಯದು ಅನ್ನೋ ಚರ್ಚೆಗಳು ಕೂಡ ಈಗ ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ಕೇಳಿ ಬರ್ತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ನಡುವೆ ಎಲ್ಲವೂ ಸರಿ ಇಲ್ವಾ ಅನ್ನೋ ಮಾತುಗಳು ಅನ್ನೋ ಒಂದು ಚರ್ಚೆ ಇದರಿಂದ ಶುರುವಾಗಿದೆ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿಯವರ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು